ಮುಂದಿನ ಕ್ಷೇತ್ರ ಚಿಕ್ಕಪೇಟೆ ಚಿಕ್ಕಪೇಟೆಯಲ್ಲಿ ಉದಯ್ ಗಡಾಚಾರ್ ಬಿಜೆಪಿಯ ಶಾಸಕರು ಅವರ ಹೆಸರು ಬಿಜೆಪಿ ಲಿಸ್ಟ್ ಅಲ್ಲಿ ಇದೆ ಆದ್ರೆ ಉದಯ್ ಗಡಾಚಾರ್ ಕಾಂಗ್ರೆಸ್ ಅಂಗಳದಲ್ಲಿ ಓಡಾಡ್ತಿದ್ದಾರೆ ಅನ್ನೋದೊಂದು ಚರ್ಚೆ ಇದೆ ಗುಸುಗುಸು ಅಂಡ್ ಕಾಂಗ್ರೆಸ್ ಅಲ್ಲಿ ಆರ್ ವಿ ದೇವರಾಜ್ ಹಾಗೆ ಮಮತಾ ದೇವರಾಜ್ ಮಾಜಿ ಮೇರ್ ಗಂಗಾಂಬಿಕಾ ಅವರು ಕೂಡ ಟಿಕೆಟ್ಗಾಗಿ ಟ್ರೈ ಮಾಡ್ತಾರೆ ಕೆಜಿಎಫ್ ಬಾಬು ಟ್ರೈ ಮಾಡೋ ಸಾಕು ಬಿಟ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟವ್ರೆ ಅಂಡ್ ಪಕ್ಷೇತರ ಕೆಜಿಎಫ್ ಬಾಬು ನಿಲ್ಲಬಹುದು ಅಂತಿದೆ ಎಎ ಪಿ ಯಿಂದ ಬ್ರಿಜೇಶ್ ಕಾಳಪ್ಪ ಅಂಡ್ ಎಸ್ ಟಿ ಪೈನಿಂದ ಕೂಡ ಕಂಟೆಸ್ಟ್ ಮಾಡ್ತಾರೆ ಇಲ್ಲಿ ಚತುಷ್ಕೋರ ಸ್ಪರ್ಧೆ ಆಗ್ಬೋದು ಆಮ್ ಆದ್ಮಿ ಪಾರ್ಟಿ ಎಸ್ ಟಿಪಿಇ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಈ ತರ ಎಲ್ಲಾ ಸೇರಿ ಎಸ್ ಉದಯ್ಗಢ ಆಚಾರ್ ಅವ್ರಲ್ಲಿ ಚರ್ಚೆ ಇದೆ ಕಾಂಗ್ರೆಸ್ ಹೋಗ್ ಹೋಗ್ತಾರಂತೆ ಅಂತ ಅಂತ ಅಂತೇನ್ ಚರ್ಚೆ ಇದೆ ನೋಡ್ಬೇಕಾದ ಏನಾಗತ್ತೆ ಅಂತ ಬಟ್ ಈ ಕ್ಷೇತ್ರ ಸದ್ಯಕ್ಕೆ ಕಾಂಗ್ರೆಸ್ ಪರವಾದಂತ ಅಲೆ ಇದೆ ಸದ್ಯ ಕಾಂಗ್ರೆಸ್ ಫೇವರ್ ಯಾರ್ ಬಂದ್ರು ಉದಯಗಢ ಆಚಾರ್ ಏನಾದ್ರು ಕಾಂಗ್ರೆಸ್ ಹೋದ್ರೆ ಬಂದ್ರೆ ಅಂತಿದೆ ಬಂದ್ರು ಆಗತ್ತೆ ಅವ್ರು ಬರದೆ ಇದ್ರು ಆಗತ್ತೆ

ಅವೆಲ್ಲ ನಡೆಯಲ್ಲ ಯಾವ ಪಾರ್ಟಿಲು ಇವ್ರನ್ನ ಯಾರೋ ಬಕ್ರ ಮಾಡಿರಂಗ್ ಕಾಣುತ್ತೆ ಕಾಂಗ್ರೆಸ್ ಅಲ್ಲಿ ನಾನು ಇದನ್ ಮತ್ತೆ ಮತ್ತ ಅಳಕ್ ತಳಂಗ ಯಾರೋ ಕಾಣ್ತಾ ಇದೆ ಬಟ್ ಚಿಕ್ಕಪೇಟೆ ಸದ್ಯಕ್ಕೆ ಕಾಂಗ್ರೆಸ್ ಮನೆ ಮಂದಿ ಎಲ್ಲಾ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಸ್ಟ್ ಪುಸ್ಟ್ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ